ದಾವಣಗೆರೆ ತಾಲೂಕು ತುಂಬಿಗೆರೆ ಗ್ರಾಮದಲ್ಲಿ ನಮ್ಮ ತಂದೆಯದಾರಿರ್ತಕ್ಕಂಥ ಟಿ ದಾಸಕರಿಯಪ್ಪನವರ ಊರಿನ ಹೊಲದಲ್ಲಿ ತೋಟದಲ್ಲಿ 6 ಎಕರೆ 16 ಗುಂಟೆ ನಾವು ಅಡಿಕೆಯನ್ನು ಹಾಕಿ ಸುಮಾರು 20 ವರ್ಷಗಳ ಕಾಲ ಈಗ ಹಾಕಿ ಆಗಿದೆ. ಈ 20 ವರ್ಷಗಳಲ್ಲಿ ಅಡಿಕೆಯ ನಾವು ಫಲವನ್ನು ಸುಮಾರು ವರ್ಷ ಪ್ರತಿ ವರ್ಷ ಸುಮಾರು ಬರೇ 2.5 ಲಕ್ಷ 3 ಲಕ್ಷ 4 ಲಕ್ಷದ 20 ಸಾವಿರ 4 ಲಕ್ಷ 70 ಸಾವಿರ ಅನ್ನು ನಾವನ್ನು ಕೊಟ್ಟು ಅಲ್ಲಿಗೆ ನಾವು ಸುಮುಖಾಗಿದ್ವಿ. ತದನಂತರ ಬಂದ ಸಂದರ್ಭದಲ್ಲಿ ತೋಟವನ್ನು ನೋಡ್ತಾ ನೋಡ್ತಾ ಬಂದ ಸಂದರ್ಭದಲ್ಲಿ ಮೂತಿ ಬಡ್ಡಿ ದಪ್ಪ ಆಗಿ ಬರ್ತಕ್ಕಂಥ ಗೊನೆಯಲ್ಲಿ ಇಳುವರಿ ಕಮ್ಮಿಯಾಗಿ ಮೂತಿ ತಳ್ಳ ಆಗಿ ಒಂದು ಈ ಗರಿನೇ ಅಳ್ಳುವಂಥ ಆಗಿರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನು ಮೊನ್ನೆ ತರಳಬಾಳು ವಿಜ್ಞಾನ ಕೃಷಿ ವಿಜ್ಞಾನ ಕೇಂದ್ರದ ಅಡಿಕೆ ತಜ್ಞರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡರನ್ನ ನಾವು ಅಲ್ಲಿ ಹೋಗಿ ಕಂಡಾಗ ಅವರು ಒಂದು ಸಲಹೆಯನ್ನು ಕೊಟ್ಟರು. ಆ ಸಲಹೆ ಏನು ಅಂತೇಳಿದರೆ, ಬದ ಬಿಟ್ಟು ಬದ ನೀವು ಈ 2 ಅಡಿ ಆಳ 1.5 ಅಡಿ 1 ಅಡಿ ಅಗಲ ಅಷ್ಟು ನೀವು ಮಣ್ಣನ್ನು ತೆಗೆಸ್ಬೇಕು. ಅದು ಭಾಳ ಅಡಿಕೆಗೆ ಗಾಳಿ ಇಲ್ಲದ ರೀತಿಯಲ್ಲಿ ಅದು ಭಾಳ ನೀವು ಮಣ್ಣು ಮತ್ತು ನೀರನ್ನು ಕೂಡಿ ನೀರು ಬಿಟ್ಟಾಗ ಆ ಕೂಡಿ ಅದು ಗಾಳಿ ಇಲ್ಲಂಥ ಪರಿಸ್ಥಿತಿಯಲ್ಲಿ ಆಗ ಆ ಮೂತಿ ತಳ್ಳ ಆಗಿದೆ. ಆದ್ದರಿಂದ ನೀವು ಅದನ್ನು ತೆಗೆಸ್ಬೇಕು ಅಂತ ಹೇಳಿದಾಗ ನಾನು 2018 ಜನವರಿಯಲ್ಲಿ ಆ ಕೆಲಸವನ್ನು ಮಾಡಿದೆ. ಆಗ ಮಾಡಿದಂಥ ಸಂದರ್ಭದಲ್ಲಿ ನಾನು ಆಗ ಕೊಟ್ಟಿದ್ದು 3 ಲಕ್ಷದ 60 ಸಾವಿರ ರೂಪಾಯಿಗೆ ನಾನು 6 ಎಕರೆ 16 ಗುಂಟೆಯನ್ನು ಕೊಟ್ಟಿದ್ದೆ. ತದನಂತರ ಅದು ಮಾಡಿದ ಮೇಲೆ ನಾನು ಹೋದ ಸಾರಿ 9 ಲಕ್ಷದ 25 ಸಾವಿರ ರೂಪಾಯಿಗೆ ನಾನು 6 ಎಕರೆ 16 ಗುಂಟೆಯನ್ನು ಕೊಟ್ಟಿದ್ದೇನೆ. ಆ ಇಳುವರಿ ಈ ಸತಿ ಹೋದ ಸತಿ 2-3 ಇತ್ತು. ಈ ಸತಿ ಆ ಗೊನೆಗಳು ಸಂಖ್ಯೆ ಕ್ರಮೇಣ 3-4 ಆಗಿದೆ. ಆದ್ದರಿಂದ ಮಾನ್ಯ ಕೃಷಿ ತಜ್ಞರಾಗಿರ್ತಕ್ಕಂಥ ಬಸನಗೌಡರವರು ಹೇಳಿಕೆ ಪ್ರಕಾರ ಮಾಡಿರ್ತಕ್ಕಂಥ ರೀತಿಯಲ್ಲಿ ಇದು ನಮಗೆ ಭಾಳ ಚೆನ್ನಾಗಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ.